ಮದುವೆ ಸಂಪ್ರದಾಯದಲ್ಲಿ ಕೊಂಚ ಅತಿರೇಕ ವಿಚಿತ್ರ ಎಂಬ ಸಂಪ್ರದಾಯಗಳು ಇರುವುದು ಸಾಮಾನ್ಯ. ಉದಾಹರಣೆಗೆ ಇಂದು ವಿವಾಹದಲ್ಲಿ ವರನ ಶೂಗಳನ್ನು ಕದಿಯುವ ಸಂಪ್ರದಾಯವನ್ನು ನೀವು ನೋಡಿರುತ್ತೀರಿ. ಅಂದರೆ ಈ ಸಂಪ್ರದಾಯವು ಇತರೆ ವರ್ಗದ ಜನರಿಗೆ ಇದೊಂದು ವಿಚಿತ್ರ ಸಂಪ್ರದಾಯ ಅನಿಸಬಹುದು. ಇಂತಹ ಅದೃಷ್ಟ ಅಥವಾ ದುರಾದೃಷ್ಟದ ಕುರಿತು ತಮ್ಮದೇ ಆದ ನಂಬಿಕೆಗಳನ್ನು ವಿವಾಹ ಸಂಪ್ರದಾಯವು ಹೊಂದಿರುತ್ತದೆ. ಮದುವೆ ಒಂದು ಮಹತ್ವದ ಕಾರ್ಯವಾಗಿರುವುದರಿಂದ ವಿಲಕ್ಷಣವಾದ ಪದ್ಧತಿಗಳನ್ನು ಕುರಿತು ಕೆಲವು ಜನರಿಗೆ ಎಷ್ಟೇ ಇರಿಸು ಮುರಿಸು ಇದ್ದರೂ ಕೂಡ ಸುಮ್ಮನೆ ಒಪ್ಪಿಕೊಂಡು ಬಿಡುತ್ತಾರೆ. ಇಂದಿನ ವಿಡಿಯೋದಲ್ಲಿ ಪ್ರಪಂಚದಾದ್ಯಂತ ಅನುಸರಿಸುವ 15 ವಿಚಿತ್ರ ವಿವಾಹ ಸಂಪ್ರದಾಯಗಳ ಬಗ್ಗೆ ಹೇಳಲಾಗಿದೆ. ಫ್ರಾನ್ಸ್ನಲ್ಲಿ ಮೊದಲ ರಾತ್ರಿಯೆಂದು ಒಡೆಯುವುದು. ನಿಮ್ಮ ಮದುವೆಯ ಮೊದಲ ರಾತ್ರಿಯಲ್ಲಿ ನೀವು ಖಂಡಿತ ಒಡೆತವನ್ನು ನಿರೀಕ್ಷಿಸುವುದಿಲ್ಲ. ಆದರೆ ಫ್ರಾನ್ಸ್ನಲ್ಲಿ ವಿಚಿತ್ರ ರೀತಿಯ ಆಚರಣೆಯನ್ನು ಅನುಸರಿಸುತ್ತಾರೆ. ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರು ನವವಿವಾಹಿತರ ಮನೆಯ ಹೊರಗೆ ಜತೆಗೂಡಿ ಮಡಿಕೆಗಳು ಮತ್ತು ಫ್ಯಾನ್ಗಳೊಂದಿಗೆ ಬಡಿದಾಡಲು ಪ್ರಾರಂಭಿಸುತ್ತಾರೆ. ಈ ಸಂದರ್ಭದಲ್ಲಿ ದಂಪತಿಗಳು ಮನೆಯ ಮುಂದೆ ಜಮಾಯಿಸಿರುವ ಜನರಿಗೆ ಪಾನೀಯಗಳು ಮತ್ತು ತಿಂಡಿಗಳನ್ನು ನೀಡಬೇಕು. ಈ ಪದ್ಧತಿ ಹಳೆಯ ಫ್ರೆಂಚ್ ಸಂಪ್ರದಾಯವಾಗಿದ್ದು ಇದನ್ನು ಚಾರಿವಾರಿ ಎಂದು ಕರೆಯಲಾಗುತ್ತದೆ. ಮರಿಟಾನಿಯಾದಲ್ಲಿ ಆರೋಗ್ಯವಂತ ದುಂಡು ಮುಖವನ್ನು ವಧು ಹೊಂದಿರಬೇಕು. ಮರಿಟಾನಿಯಾದಲ್ಲಿ ವಧುಗಳು ಆರೋಗ್ಯವಂತರಾಗಿ ದುಂಡನೆಯ ಮುಖವನ್ನು ಹೊಂದಿರಬೇಕು ಎಂಬ ಪದ್ಧತಿ ಇದೆ. ಯಾಕೆಂದರೆ ಅವರ ಸಂಪ್ರದಾಯದಲ್ಲಿ ಆರೋಗ್ಯ ಮತ್ತು ದುಂಡನೆಯ ಮುಖ ಅದೃಷ್ಟ ಎಂದು ನಂಬಲಾಗುತ್ತದೆ. ಹಾಗಾಗಿ ಅಲ್ಲಿನ ಮಹಿಳೆಯರು ಆರೋಗ್ಯವಂತರಾಗಿ ದುಂಡಾಗಿರಲು ಪ್ರಯತ್ನಿಸುತ್ತಾರೆ ಎಂಬ ಮಾತು ಇದೆ. ಕೊರಿಯಾದಲ್ಲಿ ವರನಿಗೆ ಮೃತ ಮೀನಿನ ಒಡೆತ. ಮದುವೆಯ ಮೊದಲ ರಾತ್ರಿಯಂದು ವರನ ಪಾದಗಳನ್ನು ಮೃತ ಮೀನು ಮತ್ತು ಬಿದಿರಿನ ತುಂಡುಗಳಿಂದ ಒಡೆಯಬೇಕು ಎಂದು ಕೆಲವು ಕೊರಿಯನ್ನರು ನಂಬುತ್ತಾರೆ. ಸ್ಕಾಟ್ಲ್ಯಾಂಡಿನ ವಧುವರರನ್ನು ಕಪ್ಪುಗೊಳಿಸುವ ಆಚರಣೆ. ಈ ಸಂಪ್ರದಾಯದಲ್ಲಿ ಕುಟುಂಬದವರು ಮತ್ತು ಸ್ನೇಹಿತರು ಸೇರಿಕೊಂಡು ನವದಂಪತಿಗಳಿಗೆ ಅಸಹ್ಯಕರವಾದ ವಸ್ತುಗಳಿಂದ ಸ್ನಾನ ಮಾಡಿಸುತ್ತಾರೆ ಹಾಗೂ ವಧುವನ್ನು ಮರಕ್ಕೆ ಕಟ್ಟಿ ಹಾಕುತ್ತಾರೆ. ವಧುವರರನ್ನು ತಾವು ಯಾವುದಕ್ಕೂ ಸಿದ್ಧರಿದ್ದೇವೆ ಎಂದು ಸಾಬೀತುಪಡಿಸಲು ಇದನ್ನು ಮಾಡಲಾಗುತ್ತದೆ ಎಂದು ಅಲ್ಲಿನ ಜನರ ನಂಬಿಕೆ. ಚೀನಾದಲ್ಲಿ ಮದುವೆಗೆ 1 ತಿಂಗಳ ಮೊದಲು ಕೂಗಬೇಕು. ವಧುಗಳು ತಮ್ಮ ಮದುವೆಗೆ 1 ತಿಂಗಳ ಮೊದಲು ಪ್ರತಿದಿನ 1 ಗಂಟೆ ಅಳಬೇಕು. ಇತರ ಸ್ತ್ರೀ ಸಂಬಂಧಿಗಳು ಕೂಡ ಸೇರಿಕೊಂಡು ಅಳಬೇಕು. ಚೀನಾದಲ್ಲಿ ತುಜಿಯ ಜನರಿಗೆ ಅಳು ಉತ್ತಮ ವಿವಾಹ ಅಥವಾ ಸಮಾರಂಭದ ಸಂಕೇತವಾಗಿದೆ. ಚೀನಾ ಮತ್ತು ಇನ್ನಾ ಮರ್ಗೋಲಿಯಾದಲ್ಲಿ ಮದುವೆಯ ದಿನಾಂಕವನ್ನು ಹೊಂದಿಸಲು ಕೋಳಿಮರಿಯನ್ನು ಕೊಲ್ಲಬೇಕು. ದೌರ್ ಬುಡಗಟ್ಟು ಜನಾಂಗೀಯತೆ ಮತ್ತು ಸಂಪ್ರದಾಯಗಳಿಗೆ ಹೆಸರುವಾಸಿಯಾಗಿದೆ. ಮದುವೆಯಾಗುವವರು ಚಾಕುವನ್ನು ಹಿಡಿದು ಜೀವಂತ ಕೋಳಿಮರಿಯನ್ನು ಕೊಲ್ಲಬೇಕು ಮತ್ತು ನಂತರ ಕೋಳಿಮರಿಯ ಯಕೃತ್ತನ್ನು ಪರೀಕ್ಷಿಸಬೇಕು. ಯಕೃತ್ತು ಚೆನ್ನಾಗಿದ್ದರೆ ಅವರು ತಮ್ಮ ಮದುವೆಯ ದಿನಾಂಕವನ್ನು ನಿಗದಿಪಡಿಸಬಹುದು. ಇಲ್ಲದಿದ್ದರೆ ಅವರು ಉತ್ತಮ ಯಕೃತ್ತನ್ನು ಕಂಡುಕೊಳ್ಳುವವರಿಗೆ ಕೋಳಿಮರಿಯನ್ನು ಕೊಳ್ಳುತ್ತಲೇ ಇರಬೇಕು. ಬೋರ್ನಿಯೋದಲ್ಲಿ ಮಲಮೂತ್ರವನ್ನು ವಿಸರ್ಜಿಸುವಂತಿಲ್ಲ. ಬೋರ್ನಿಯೋದಲ್ಲಿರುವ ಟೆಂಡಾಂಗ್ ಸಮುದಾಯದ ವಧುವರರು ಮನೆ ಅಥವಾ ಕೋಣೆಯಲ್ಲಿ 3 ದಿನ ಮತ್ತು 3 ರಾತ್ರಿಗಳವರೆಗೆ ಇರಬೇಕು. ಈ ಸಮಯದಲ್ಲಿ ಅವರು ಮಲಮೂತ್ರ ವಿಸರ್ಜಿಸುವಂತಿಲ್ಲ. ಪಿಜಿಯಲ್ಲಿರುವ ಮಾವನಿಗೆ ತಿಮಿಂಗಿಲದ ಅಲ್ಲನ್ನು ಉಡುಗೊರೆಯಾಗಿ ನೀಡಬೇಕು. ವರನು ಮದುವೆಯಾಗಲು ಹುಡುಗಿಯ ಅನುಮತಿ ಕೇಳಿದಾಗ ಈ ಅಸಾಮಾನ್ಯ ಸಂಪ್ರದಾಯವನ್ನು ಅನುಸರಿಸಲಾಗುತ್ತದೆ. ಸುಡಾನ್ನಲ್ಲಿ ಕನಿಷ್ಠ 2 ಮಕ್ಕಳನ್ನು ಹೊಂದಿರಬೇಕು. ದಕ್ಷಿಣ ಸುಡಾನ್ನಲ್ಲಿ ಕೆಲವು ಬುಡಕಟ್ಟು ಜನಾಂಗದವರು ಮದುವೆಯಾಗುವ ಕನ್ಯೆಯು 2 ಮಕ್ಕಳಿಗೆ ಜನ್ಮ ನೀಡಿದರೆ ಮಾತ್ರ ಮದುವೆ ಏಳಿಗೆಯಾಗುತ್ತದೆ ಎಂದು ನಂಬುತ್ತಾರೆ. 2 ಮಕ್ಕಳು ಪಡೆಯುವಲ್ಲಿ ವಿಫಲವಾದರೆ ವರನು ವಧುವಿಗೆ ವಿಚ್ಛೇದನವನ್ನು ನೀಡಬಹುದು. ಮಸಾಯಿ ಸಂಪ್ರದಾಯದ ಮೂಕಾಸ್. ವಿವಾಹದ ತರುವಾಯ ಪುತ್ರಿಯನ್ನು ಪತಿಯ ಮನೆಗೆ ಕಳುಹಿಸಿಕೊಡುವಾಗ ಅದೃಷ್ಟದ ಸಂಕೇತವಾಗಿ ತಂದೆ ಪುತ್ರಿಯ ಮುಖಕ್ಕೆ ಉಗುಳುತ್ತಾನೆ. ಸ್ವೀಡನ್ನಲ್ಲಿ ಚುಂಬನಕೂಟ. ಮದುವೆಯಲ್ಲಿ ವರನು ಕೊಠಡಿಯನ್ನು ಬಿಟ್ಟು ಬಂದರೆ ಎಲ್ಲಾ ಪುರುಷರು ಎದ್ದು ನಿಂತು ವಧುವನ್ನು ಚುಂಬಿಸುತ್ತಾರೆ ಮತ್ತು ವಧು ಸ್ನಾನಗೃಹಕ್ಕೆ ಹೋಗಲು 1 ಕಾರಣವನ್ನು ನೀಡಿ ತಪ್ಪಿಸಿಕೊಂಡರೆ ನಂತರ ಎಲ್ಲಾ ಮಹಿಳೆಯರು ವರನನ್ನು ಚುಂಬಿಸಲು ಸಾಲುಗಟ್ಟಿ ನಿಲ್ಲುತ್ತಾರೆ.
ವೆಲ್ಸ್ನಲ್ಲಿ ಪ್ರೀತಿಯ ಸ್ಪೂನ್ಗಳನ್ನು ನೀಡಲಾಗುತ್ತದೆ. ಒಬ್ಬ ವರ ತನ್ನ ಹೊಸ ವಧುವಿಗೆ ಕೆತ್ತಿದ ಲವ್ ಸ್ಪೂನ್ ಅನ್ನು ಉಡುಗೊರೆಯಾಗಿ ನೀಡಬೇಕಾಗಿದ್ದು, ಅವನು ಎಂದಿಗೂ ತನ್ನ ಸಂಗಾತಿಯನ್ನು ಹಸಿವಿನಿಂದ ಇರಲು ಬಿಡುವುದಿಲ್ಲ ಎಂಬುದನ್ನು ಈ ಸಂಪ್ರದಾಯವು ಸೂಚಿಸುತ್ತದೆ. ಜರ್ಮನಿಯಲ್ಲಿ ಪಿಂಗಾಣಿಗಳನ್ನು ನುಚ್ಚುನೂರು ಮಾಡುವ ಸಂಪ್ರದಾಯ. ನವವಿವಾಹಿತರಿಗೆ ಅತಿಥಿಗಳು ಪಿಂಗಾಣಿಗಳನ್ನು ತರುತ್ತಾರೆ, ನಂತರ ಆ ಪಿಂಗಾಣಿಯನ್ನು ನುಚ್ಚುನೂರು ಮಾಡುತ್ತಾರೆ. ಆಫ್ರಿಕಾದಲ್ಲಿ ಅನಿಮೂನ್ ರಾತ್ರಿಯಂದು ತಾಯಿ ಜೊತೆಗಿರಬೇಕು. ಇದು ನಿಜವಾಗಿಯೂ ವಿಚಿತ್ರವಾಗಿದೆ. ಕೆಲವು ಆಫ್ರಿಕನ್ ಬುಡಕಟ್ಟುಗಳಲ್ಲಿರುವ ತಾಯಂದಿರು ಅಥವಾ ಹಿರಿಯರು ನವವಿವಾಹಿತರಿಗೆ ರಾತ್ರಿ ಹೇಗೆ ಕಳೆಯಬೇಕು ಎಂಬುದರ ಕುರಿತು ಶಿಕ್ಷಣ ನೀಡುತ್ತಾರೆ.